ಆತ್ಮೀಯ ಬಂಧುಗಳೇ, ಅಬೂಬಕರ್ ಸಿದ್ದಿಕಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ತುಂಬ ಪ್ರತಿಭೆಯನ್ನು ಕೂಡಿಕೊಂಡಂತಹ ಒಬ್ಬಾತ. ಪ್ರತಿಭೆ ಅನ್ನುವಂಥದ್ದು ಸುಲಭದಲ್ಲಿ ಬರುವಂಥ ಸಾಧನ ಅಲ್ಲ. ಅದು ನಾನಾ ಕ್ಷೇತ್ರದಿಂದ ಪಲವಂ ಪಳ್ಳ ಸಮುದ್ರವೈ ಎಂಬ ಹಾಗೆ ಹಲವು ಹಳ್ಳಗಳು ಸೇರಿ ಒಂದು ಸಮುದ್ರ ಆಗುವ ಹಾಗೆ, ಅಥವಾ ಹನಿಕೂಡಿ ಹಳ್ಳವಾಗುವ ಹಾಗೆ ಅನೇಕ ಕಡೆಯಿಂದ ವಿಚಾರಧಾರೆಯನ್ನು ಹತ್ತಿರಕ್ಕೆ ತಂದು ಮೆಲುಕು ಹಾಕುತ್ತಾ ಸೃಷ್ಟಿಯಾಗುವಂಥದ್ದು ಈ ಪ್ರತಿಭೆ. ಈ ಪ್ರತಿಭೆಗೆ ಬಣ್ಣ ಇಲ್ಲ, ರೀತಿ ಇಲ್ಲ, ಜಾತಿ ಇಲ್ಲ ಅಂಥದ್ದದು ಈ ಪ್ರತಿಭೆ ಅನ್ನುವಂಥದ್ದು. ಅಬೂಬಕರ್ ಅದನ್ನು ತನ್ನ ಬಾಲ್ಯದ ದಿವಸಗಳಲ್ಲಿ, ಅದು ಈಗ ನನಗೆ ಗೊತ್ತಾಯಿತು, ಹೇಗೆ ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ಹೇಗೆ ಇವರು ಇಷ್ಟನ್ನೆಲ್ಲ ಒಡಗೂಡಿಸಿಕೊಂಡ್ರು ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ. ಅಂದರೆ ಪಾಠ ಕೇಳುವಂಥ ಕ್ರಮ ಅಬೂಬಕರಲ್ಲಿದ್ದಂಥದ್ದು ವಿಶಿಷ್ಟವಾಗಿತ್ತು. ಅಷ್ಟು ಎಚ್ಚರಿಕೆ, ಒಂದು ಶಬ್ದವನ್ನು ಬಿಡದವರು ಆಲಿಸ್ತಾ ಇದ್ರು, ಅದನ್ನು ನಾನು ಬಹಳ ಗಮನಿಸ್ತಾ ಇದ್ದೆ. ಹಾಗಾಗಿಯೇ ಅಬೂಬಕರ್ ನನಗೆ ವಿದ್ಯಾರ್ಥಿ ದೆಸೆಯಲ್ಲೇ ತುಂಬ ಆತ್ಮೀಯ ವಿದ್ಯಾರ್ಥಿ. ಸಾಮಾನ್ಯವಾಗಿ ಕೆಲವರು ತಂಟೆ ತಕರಾರು ಮಾಡುವವರು ತರಗತಿಯಲ್ಲಿ ಇರ್ತಾರೆ, ಇಲ್ಲ ಅಂತಲ್ಲ, ಆದರೆ ಅಬೂಬಕರ್ ಪಾಠವನ್ನು ಗ್ರಹಿಸುವಂಥ ಕ್ರಮವೇ ಹಾಗಿತ್ತು. ಹಾಗಾಗಿಯೇ ಅದನ್ನು ನಾವು, ಆ ಒಂದು ಸಂಬಂಧವನ್ನು ನಾವು ಉದ್ದಕ್ಕೂ ಬೆಳೆಸಿಕೊಂಡು ಬರುವುದಕ್ಕೆ ಸಾಧ್ಯ ಆಯಿತು. ನಮ್ಮ ನಡುವೆ ಯಾವುದೇ ರೀತಿ ಜಾತಿ ನೀತಿ ಕಟ್ಟುಪಾಡುಗಳು ಯಾವುದೂ ಇಲ್ಲ. ಆ ಥರದಲ್ಲಿ ನಾವು ಉದ್ದಕ್ಕೂ ಕೂಡ ಬೆಳೆದುಕೊಂಡು ಬಂದದ್ದು. ಎಷ್ಟೋ ಸಂದರ್ಭಗಳಲ್ಲಿ ನಾನು ಆಗ ಹೇಳಿದ ಹಾಗೆ ಹಲವು ಪದಗಳ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತಿದ್ದೆವು, ಹಲವು ವಾಕ್ಯ ರಚನೆಗಳ ಬಗ್ಗೆ ನಾವು ಫೋನಲ್ಲಿ ಚರ್ಚೆಗಳನ್ನು ಮಾಡ್ತೇವೆ, ಅವರು ಎಲ್ಲೇ ಇರಲಿ ಚರ್ಚೆ ಮಾಡ್ತೇವೆ. ಒಂದಷ್ಟು ದಿವಸ ಫೋನ್ ನಂಬರ್ ನನಗೆ ಮಿಸ್ ಆಗಿತ್ತು, ಆಮೇಲೆ ಮತ್ತೆ ಅದನ್ನು ಪತ್ತೆ ಹಚ್ಚಿಕೊಂಡು ನಾವು ಮತ್ತೆ ಮುಂದುವರಿಸಿದ್ದೆವು. ಅವರು ಸೋಮವಾರಪೇಟೆ ಹೋದಾಗ, ಈಗ ನಾನು ಸೋಮವಾರಪೇಟೆಗೆ ಬಂದಿದ್ದೇನೆ, ಅವರು ಎಲ್ಲಿರ್ತಾರೆ ಅಲ್ಲಿಂದ ಒಂದಷ್ಟು ಅನೇಕ ವಿಚಾರಗಳನ್ನು ನಾವು ಮಾತಾಡಿಕೊಳ್ತಾ ಇದ್ದೆವು. ಹಾಗೆ ಈಗ ಸೋಮವಾರಪೇಟೆಗೆ ಹೋದ ನಂತರ ಅಲ್ಲಿಂದಲೂ ಕೂಡ ನಾವು ಅನೇಕ ಸಂಗತಿಗಳನ್ನು ಚರ್ಚೆ ಮಾಡಿಕೊಂಡಿದ್ದೇವೆ. ಇತ್ತೀಚೆಗೆ ಸುಳಿ ಎನ್ನುವಂಥ ಒಂದು ಸಿನಿಮಾ ಬಂದದ್ದು ನಿಮ್ಗೆ ಗೊತ್ತಿರಬಹುದು. ಅದರಲ್ಲಿ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು, ಈ ಒಂದು ಮುಸ್ಲಿಂ ಪ್ರಾಯಸ್ಥನೋರ್ವನ ಒಂದು ಸೊಸೈಟಿ ಒಳಗಡೆ ಆತ ಎಲ್ಲರನ್ನು ಸೇರಿಸಿಕೊಂಡು ಸಾಗುವಂಥ ಒಬ್ಬ ವ್ಯಕ್ತಿಯ ಒಂದು ಕತೆ ಅದು. ಆ ಕತೆಗೆ ನಾನು ಸಂಭಾಷಣೆ ಬರೆದೆ. ಸಂಭಾಷಣೆ ಬರೆಯುವ ಸಂದರ್ಭದಲ್ಲಿ ನನಗೆ ಅನೇಕ ಸಮಸ್ಯೆಗಳು ಎದುರಾದವು. ಆವಾಗಲೂ ಕೂಡ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೆ, ಮತ್ತು ಈ ಥರದ ಅನೇಕ ಇತರ ಗೆಳೆಯರ ಜೊತೆ ಕೂಡ ಚರ್ಚೆ ಮಾಡಿದ್ದೆ. ಯಾಕಂದರೆ ಟೆಕ್ಸ್ಟಲ್ಲಿ ಏನು ಅದು ಬಹಳ ನಿಜವಾದಂಥ ವಸ್ತುನಿಷ್ಠವಾದಂಥ ಸಂಗತಿಗಳು ಬರಬೇಕು ಹೊರತು ಅದಕ್ಕಿಂತ ಹೊರತಾಗಿ ಏನಾದರೂ ತಪ್ಪುಗಳನ್ನು ಮಾಡಬಾರ್ದಲ್ಲ ಸಂಭಾಷಣೆ ಬರೆಯುವ ಹೊತ್ತಿಗೆ ಅನ್ನುವಂಥ ಕಾರಣಕ್ಕೆ ನಾನು ಇತರ ಅನೇಕರನ್ನು ಕೂಡ ನಾನು ಇದರ ಈ ವಿಚಾರವನ್ನು ಕೇಳಿಕೊಂಡು ಅವರಿಂದ ವಿಚಾರಗಳನ್ನು ಸಂಗ್ರಹಿಸ್ತಾ ಇದ್ದೆ. ಅಬೂಬಕರ್ ಅವತ್ತು ಹೇಗೆ ನನ್ನ ವಿದ್ಯಾರ್ಥಿಯೋ ಇವತ್ತು ಕೂಡ ಅವರು ಹೇಳ್ತಾ ಇದ್ರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದೆಸೆ ಮುಗಿಯುವಂಥದ್ದಲ್ಲ ಅಂತ. ಹಾಗೆ ಇವತ್ತು ಕೂಡ ಅವರು ನನ್ನ ವಿದ್ಯಾರ್ಥಿಯೇ, ನಾನು ಕೂಡ ಅವರಿಂದ ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೇನೆ. ಹಾಗಾಗಿ ನಮ್ಮ ನಡುವೆ ಒಂದು ಬಗೆಯ ಕೊಡುಕೊಳ್ಳೆ ಸಂಬಂಧ ಇದೆ. ಆ ಸಂಬಂಧ ಉದ್ದಕ್ಕೂ ಕೂಡ ಮುಂದುವರಿಲಿ, ನನ್ನ ನಿವೃತ್ತ ಬದುಕಿನಲ್ಲಿ ಕೂಡ ಅದು ಮುಂದುವರಿಲಿ. ನನಗೂ ಕೂಡ ಸಂದೇಹಗಳು ಬಂದಾಗ ಅಬೂಬಕರ್ ಹತ್ರ ಕೇಳುವಂಥದ್ದು, ಅವರಿಗೂ ಸಂದೇಹ ಬಂದಾಗ ನನ್ನ ಹತ್ರ ಕೇಳುವಂಥದ್ದು ನಡೀತಾ ಇರಲಿ. ಅವರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಎಲ್ಲ ರೀತಿಯ ಒಳಿತು ಉಂಟಾಗಲಿ ಅನ್ನೋದಕ್ಕೆ ಹಾರೈಸಿಕೊಂಡು ಮಾತು ಮುಗಿಸ್ತೇನೆ.